ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇತಿಹಾಸ ಪುಟವನ್ನು ತಿರುವಿ ಹಾಕಿದರೆ ಇಡೀ ಭಾರತಕ್ಕೆ ನಮ್ಮ ಕರುನಾಡು ನೀಡಿದ ಕೊಡುಗೆ ನಿಜಕ್ಕೂ ಅಜರಾಮರವಾದದ್ದು. ಕರುನಾಡನ್ನು ಆಳಿದ ರಾಜವಂಶಾವಳಿಗಳು, ಮಹಾನ್ ರಾಜಮನೆತನಗಳು ತಮ್ಮದೇ ಆದ ವೈಭವ ಮೆರೆಸಿ ಮರೆಯಾಗಿದ್ದಾರೆ. ಅನೇಕ ರಾಜ ಮಹಾರಾಜರುಗಳು ಆಳಿ ಹೋಗಿದ್ದಾರೆ. ಅವರ ಹೆಸರು ಇಂದಿಗೂ ಜನಮಾನಸದಲ್ಲಿ ಉಳಿದುಕೊಂಡಿದೆ ಅಂದರೆ ಅದಕ್ಕೆ ಕಾರಣ ಅವರ ಆಳ್ವಿಕೆ, ವಿಜಯ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪ, ಕಲೆಗಳಿಗೆ ಅವರು ನೀಡಿದ ಅಪಾರ ಕೊಡುಗೆಗಳು. ಕದಂಬರು, ಶಾತವಾಹನರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ಮೈಸೂರು ರಾಜರ ಆಳ್ವಿಕೆ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದ ಗತಕಾಲದ ವೈಭೋಗ. ಇನ್ನು ಕರುನಾಡಿನಲ್ಲಿ ಪ್ರಖ್ಯಾತರಾದ ಮಹಾರಾಣಿಯರ ಹೆಸರುಗಳನ್ನು ಹುಡುಕಿದರೆ ಪ್ರಮುಖವಾಗಿ ಕೇಳಿಬರುವ ಹೆಸರುಗಳ ಪೈಕಿ ಅಬ್ಬಕ್ಕ ರಾಣಿ ಅಥವಾ ರಾಣಿ ಅಬ್ಬಕ್ಕ ಚೌಟರ ಹೆಸರು ಕೂಡ ಇತಿಹಾಸ ಹಾಗೂ ಜನಮಾನಸದಲ್ಲಿ ಅಜರಾಮರವಾಗಿ ನಿಲ್ಲುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ರಾಣಿ ಅಬ್ಬಕ್ಕಳ ಕುರಿತಾದ ಕೆಲವೊಂದಷ್ಟು ವಿಚಾರದ ಜೊತೆಗೆ ಅಬ್ಬಕ್ಕಳ ವೀರತೆ, ಧೀರತೆ, ಪರಾಕ್ರಮ ಹೇಗಿತ್ತು, ತುಳುನಾಡನ್ನಾಳಿದ ಆ ವೀರ ವನಿತೆ ಇತಿಹಾಸ ಪುಟಗಳಲ್ಲಿ ದಾಖಲಿಸಿದ ಘಟನೆಗಳು ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತುಳುನಾಡಿನ ರಾಣಿ ಅಬ್ಬಕ್ಕ ದೇವಿಯನ್ನು ಅಬ್ಬಕ್ಕ ಚೌಟ ಅಂತಲೂ ಕರೆಯಲಾಗುತ್ತೆ. 16ನೇ ಶತಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಪ್ರದೇಶವನ್ನಾಳಿದ ಚೌಟ ವಂಶಕ್ಕೆ ಸೇರಿದಾಕೆ. ಬಂದರು ನಗರಿ ಉಳ್ಳಾಲವು ರಾಜಧಾನಿಯಾಗಿತ್ತು. ಆಯಕಟ್ಟಿನ ಪ್ರದೇಶವಾದ ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಅನೇಕ ಯತ್ನಗಳನ್ನು ನಡೆಸಿದರೂ ಕೂಡ ರಾಣಿಯು ಅವರ ಪ್ರಯತ್ನವನ್ನು 4 ದಶಕಗಳ ಕಾಲ ಹಿಮ್ಮೆಟ್ಟಿಸ್ತಾಳೆ. ಅವಳ ಧೈರ್ಯದಿಂದಾಗಿಯೇ ಆಕೆಯನ್ನು ಅಭಯರಾಣಿ ಎಂತಲೂ ಕರೆಯಲಾಗುತ್ತೆ. ಅಬ್ಬಕ್ಕಳ ಅದಮ್ಯ ಧೈರ್ಯ ಮತ್ತು ನಿರ್ಭಯತೆ ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಿಸಿದೆ. ರಾಣಿ ಅಬ್ಬಕ್ಕ ಚೌಟ 16ನೇ ಶತಮಾನದ ಉತ್ತರಾರ್ಧದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಲದ ಮೊದಲ ತುಳುವ ರಾಣಿ. ಚೌಟ ರಾಜವಂಶಕ್ಕೆ ಸೇರಿದಾಕೆ. ಅಂದಿನ ಕಾಲಮಾನಕ್ಕೆ ಅವರ ರಾಜಧಾನಿ ಪುತ್ತಿಗೆಯಾಗಿತ್ತು. ಬಾಲ್ಯದಿಂದಲೂ ರಾಣಿ ಅಬ್ಬಕ್ಕಳಿಗೆ ಶಸ್ತ್ರಾಭ್ಯಾಸದಲ್ಲಿ ವಿಶೇಷವಾದ ಆಸಕ್ತಿ ಇತ್ತು. ಹಾಗಾಗಿ ಅಬ್ಬಕ್ಕ ಚೌಟ ಚಿಕ್ಕಂದಿನಲ್ಲಿಯೇ ತರಬೇತಿ ಪಡೆಯಲು ಪ್ರಾರಂಭಿಸ್ತಾಳೆ. ಕತ್ತಿಯುದ್ಧ, ಬಿಲ್ಲುಗಾರಿಕೆ, ಮಿಲಿಟರಿ ತಂತ್ರಗಳು, ರಾಜತಾಂತ್ರಿಕತೆ ಮತ್ತು ಇನ್ನಿತರ ವಿಷಯಗಳಲ್ಲಿ ಶಿಕ್ಷಣವನ್ನು ಪಡಿತಾಳೆ. ಸರ್ವಧರ್ಮದ ಹಿತಕ್ಕಾಗಿ ಶ್ರಮಿಸಿದ ಅಬ್ಬಕ್ಕನ ಸೈನ್ಯದ ವೈವಿಧ್ಯಕ್ಕೆ ಯಾವುದೇ ಮಿತಿ ಇರಲಿಲ್ಲ. 14ನೇ ಶತಮಾನ ಯುರೋಪಿನ ವಾಸ್ಕೋಡಗಾಮ ಯುರೋಪಿನಿಂದ ಇಂಡಿಯಾಕ್ಕೆ ಕಡಲ ದಾರಿಯನ್ನು ಕಂಡುಕೊಂಡ ಮೇಲೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಮತ್ತು ಇಂಗ್ಲಿಷರು ಒಬ್ಬೊಬ್ಬರಾಗಿ ಬಂದು ಹಲವು ನಾಡುಗಳನ್ನು ತಮ್ಮ ವಸಾಹತುಗಳನ್ನಾಗಿ ಮಾಡಿಕೊಳ್ಳತೊಡಗಿದರು. ದೊರೆಯಾಳ್ವಿಕೆ ಇದ್ದ ಹಲವು ನಾಡುಗಳಲ್ಲಿ ಯುರೋಪಿನವರ ದಾಳಿಗೆ ಸಾಕಷ್ಟು ವಿರೋಧಗಳು ಬಂದವು. ತಮ್ಮ ನಾಡಿನ ಮಂದಿಯನ್ನ ಯುರೋಪಿನವರ ಅಡಿಯಾಳುಗಳಾಗಿ ಮಾಡಬಾರದೆಂದು ಹಲವು ರಾಜ ರಾಣಿಯರು ಹೋರಾಡ್ತಾರೆ. ಹೀಗೆ ವಸಾಹತುಶಾಹಿಯ ಎದುರು ಹೋರಾಡಿದ ವೀರ ವನಿತೆಯ ಪೈಕಿ ಅಬ್ಬಕ್ಕ ರಾಣಿಯೇ ಮೊದಲಿಗಳು. ಅಬ್ಬಕ್ಕ ಕರ್ನಾಟಕದ ಕರಾವಳಿಯ ಭಾಗವನ್ನ ಆಳ್ತಿದ್ದಾಕೆ. ಪುತ್ತಿಗೆ ಅವರ ಮುಖ್ಯ ರಾಜಧಾನಿಯಾಗಿದ್ದರೆ ಉಳ್ಳಾಲ ಅವರ ನೆರವಿನ ರಾಜಧಾನಿ. ಅಬ್ಬಕ್ಕಳ ಆಳ್ವಿಕೆಯಲ್ಲಿದ್ದ ಉಳ್ಳಾಲದ ಸಂಪತ್ತಿನ ಸೆಳೆತಕ್ಕೆ ಒಳಗಾದ ಪೋರ್ಚುಗೀಸರು ತಮ್ಮ ವಕ್ರದೃಷ್ಟಿಯನ್ನ ಬೀರ್ತಾರೆ. ಸಾಕಷ್ಟು ಬಾರಿ ಪ್ರಯತ್ನಿಸಿದರೂ ಕೂಡ ಅವರ ಪ್ರಯತ್ನಗಳೆಲ್ಲವೂ ವಿಫಲವಾಯಿತು. ಅಬ್ಬಕ್ಕ ಅವರನ್ನ 40 ವರ್ಷಗಳಿಗೂ ಹೆಚ್ಚು ಕಾಲ ಹಿಮ್ಮೆಟ್ಟಿಸ್ತಾಳೆ. ಜೈನ ದಿಗಂಬರರಾದ ಚೌಟರು ಅಳಿಯ ಸಂತಾನ ಪದ್ಧತಿಯನ್ನ ಪಾಲಿಸ್ತಿದ್ರು. ಅಬ್ಬಕ್ಕರ ಚಿಕ್ಕಪ್ಪ ತಿರುಮಲರಾಯರು ಅಬ್ಬಕ್ಕಳಿಗೆ ಕಾಳಗ ಹಾಗೂ ಆಳ್ವಿಕೆಗೆ ನೆರವಾಗುವ ವಿದ್ಯೆಗಳನ್ನ ಕಲಿಸಿಕೊಡ್ತಾರೆ. ಬಳಿಕ ಅಬ್ಬಕ್ಕಳಿಗೆ ಪಟ್ಟವನ್ನ ಕಟ್ಟಲಾಯಿತು. ಚೌಟರು ಅಳಿಯ ಸಂತಾನವನ್ನ ಅನುಸರಿಸುವವರು. ಹೀಗಾಗಿ ಮಾವ ತಿರುಮಲರಾಯರು ಅಬ್ಬಕ್ಕನನ್ನ ರಾಣಿಯನ್ನಾಗಿ ಪಟ್ಟಾಭಿಷೇಕ ಕಟ್ತಾರೆ. ಮುಂದೆ ಅಬ್ಬಕ್ಕಳ ಮದುವೆ ನೆರೆಯ ಮಂಗಳೂರು ರಾಜ್ಯದ ಪರಾಕ್ರಮಿಯಾಗಿದ್ದಂತಹ ರಾಜ ಲಕ್ಷ್ಮಪ್ಪನವರೊಡನೆ ನೆರವೇರುತ್ತೆ. ಆದರೆ ಈ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಗಂಡನೇ ಅಬ್ಬಕ್ಕಳ ವಿರುದ್ಧ ಕತ್ತಿ ಮಸಿಯೋಕೆ ನಿಂತ. ಅಂದು ಪೋರ್ಚುಗೀಸರಿಗೆ ಬೆವರಿಳಿಸಿದ ರಾಣಿ ಅಬ್ಬಕ್ಕ ಭಾರತದ ಇತಿಹಾಸ ಪುಟದಲ್ಲಿ ಮೆರೆದ ಒಂದು ಕನ್ನಡದ ರತ್ನ. ಅಂದಿಗೂ ಕರ್ನಾಟಕದ ಪಶ್ಚಿಮ ಕರಾವಳಿಯನ್ನ ತುಳುನಾಡು ಎಂದು ಕರೆಯುವುದು ರೂಢಿಯಲ್ಲಿತ್ತು. ಅಬ್ಬಕ್ಕ ದೇವಿ ಮೂಡುಬಿದಿರೆಯ ಚೌಟ ಮನೆತನಕ್ಕೆ ಸೇರಿದ ತಿರುಮಲ ರಾಯರ ಸೋದರ ಸೊಸೆ. ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯರನ್ನ ಕಳೆದುಕೊಂಡ ಅಬ್ಬಕ್ಕಳನ್ನ ತಿರುಮಲ ರಾಯರೇ ಬೆಳೆಸಿದ್ರು. ಮಂಗಳೂರನ್ನ ಆಗ ವೀರ ನರಸಿಂಹ ಬಂಗರಾಜರು ಆಳ್ತಿರ್ತಾರೆ. ಯುವರಾಜ ಲಕ್ಷ್ಮಪ್ಪರಸ, ಬಂಗರಾಜರ ದೇಶಾಭಿಮಾನ, ಪರಾಕ್ರಮಗಳ ಸುದ್ದಿ ಮೂಡುಬಿದಿರೆಯಲ್ಲಿ ಜನಜನಿತವಾಗಿತ್ತು. ಶೌರ್ಯ ಪರಾಕ್ರಮಿಯಾಗಿದ್ದರೂ ಸೌಮ್ಯ ಸ್ವಭಾವದ ಲಕ್ಷ್ಮಪ್ಪರಸರ ಸ್ವಭಾವವು ತಿರುಮಲ ರಾಯರಿಗೆ ಒಪ್ಪಿಗೆಯಾಗುತ್ತೆ. ತಿರುಮಲ ರಾಯರು ಅಬ್ಬಕ್ಕನನ್ನ ಲಕ್ಷ್ಮರಸ ಬಂಗಾರಾಜರಿಗೆ ಮದುವೆ ಮಾಡಿಕೊಡುವ ಯೋಜನೆ ಮಾಡ್ತಾರೆ.
ಅವರ ಸಾತ್ವಿಕತನಕ್ಕೆ ಮೆಚ್ಚಿ ಅಬ್ಬಕ್ಕಳನ್ನ ಅವರಿಗೆ ಕೊಟ್ಟು ಮದುವೆ ಮಾಡಲಾಗತ್ತೆ. ಅಷ್ಟೊತ್ತಿಗಾಗಲೇ ಗೋವಾವನ್ನು ಆಕ್ರಮಿಸಿಕೊಂಡು ಅದರ ಮೇಲೆ ಹಿಡಿತ ಸಾಧಿಸಿದ ನಂತರ ಪೋರ್ಚುಗೀಸರು ತಮ್ಮ ಗಮನವನ್ನು ದಕ್ಷಿಣಕ್ಕೆ ಮತ್ತು ಕರಾವಳಿಯತ್ತ ತಿರುಗಿಸ್ತಾರೆ. ಮೊದಲು ಅಂದರೆ 1525 ದಕ್ಷಿಣ ಕೆನರಾ ಕರಾವಳಿಯ ಮೇಲೆ ದಾಳಿ ಮಾಡಿ ಮಂಗಳೂರು ಬಂದರನ್ನು ನಾಶಪಡಿಸಿರ್ತಾರೆ. ಉಲ್ಲಾಳ ಸಮೃದ್ಧ ಬಂದರು ಮತ್ತು ಪಶ್ಚಿಮಕ್ಕೆ ಅರೇಬಿಯಾ ಮತ್ತು ಇತರ ದೇಶಗಳಿಗೆ ಮಸಾಲಾ ವ್ಯಾಪಾರದ ಕೇಂದ್ರವಾಗಿತ್ತು. ಅದು ಲಾಭದಾಯಕ ವ್ಯಾಪಾರ ಕೇಂದ್ರವಾಗಿದ್ದರಿಂದ ಪೋರ್ಚುಗೀಸ್, ಡಚ್ ಮತ್ತು ಬ್ರಿಟಿಷರು ಈ ಪ್ರದೇಶದ ನಿಯಂತ್ರಣಕ್ಕಾಗಿ ಮತ್ತು ವ್ಯಾಪಾರ ಮಾರ್ಗಗಳಿಗಾಗಿ ಪರಸ್ಪರ ಪೈಪೋಟಿ ನಡೆಸ್ತಾರೆ. ಅದಾಗಿಯೂ ಸ್ಥಳೀಯ ಮುಖ್ಯಸ್ಥರ ಪ್ರತಿರೋಧವು ತುಂಬಾ ಪ್ರಬಲವಾಗಿದ್ದರಿಂದ ಅವರಿಗೆ ಹೆಚ್ಚು ಮುನ್ನಡೆಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಸ್ಥಳೀಯ ಆಡಳಿತಗಾರರು ಜಾತಿ ಮತ್ತು ಧಾರ್ಮಿಕ ಮಾರ್ಗಗಳನ್ನು ಮೀರಿ ಮೈತ್ರಿ ಮಾಡಿಕೊಂಡಿರ್ತಾರೆ. ಹೀಗೆ 1554 ಅಬ್ಬಕ್ಕ ದೇವಿ ಉಲ್ಲಾಳದ ರಾಣಿಯಾಗಿ ಪಟ್ಟವೇರ್ತಾಳೆ. ಅಬ್ಬಕ್ಕ ಮಂಗಳೂರಿನಲ್ಲಿಯೇ ಇದ್ದು ತನ್ನ ಗಂಡನಿಗೆ ಆಳ್ವಿಕೆಯಲ್ಲಿ ಬೇಕಾದ ಸಲಹೆಗಳನ್ನು ಕೊಟ್ಟು ಸಹಾಯ ಮಾಡ್ತಿದ್ರು. ವೀರ ನರಸಿಂಹ ಬಂಗರಾಜರು ಸ್ವರ್ಗಸ್ಥರಾದ ಮೇಲೆ ಅಳಿಯ ಕಾಮರಾಯನಿಗೆ ಯುವರಾಜ ಪಟ್ಟ ಕಟ್ತಾರೆ. ಈತನಿಗೆ ಅಬ್ಬಕ್ಕನ ಮೇಲೆ ದ್ವೇಷ ಹೆಚ್ಚಿತ್ತು. ಹೇಗಾದರೂ ಮಾಡಿ ಆಕೆಯನ್ನ ಮಂಗಳೂರಿನಿಂದ ಆಚೆಗಟ್ಟಿ ಸಿಂಹಾಸನವನ್ನ ಅಲಂಕರಿಸಬೇಕೆಂಬುದು ಆತನ ಇಚ್ಛೆಯಾಗಿತ್ತು. ಆದರೆ ಆತ ಸಮರ್ಥನಾಗಿರಲಿಲ್ಲ. ಕಾಲ ಕಳೆದಂತೆ ಅಬ್ಬಕ್ಕ ದೇವಿಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗು ಜನಿಸ್ತಾರೆ. ಲಕ್ಷ್ಮಣರಸ ಬಂಗರಾಜರು ಪಟ್ಟಕ್ಕೆ ಬಂದ ಮೇಲೆ ಹಿಂದೆ ಪೋರ್ಚುಗೀಸರಿಗೆ ನೀಡುತ್ತಿದ್ದ ಕಪ್ಪ ಕಾಣಿಕೆಯನ್ನು ನಿಲ್ಲಿಸ್ತಾರೆ. ನೆರೆಹೊರೆಯ ಸಾಮಂತರು ಮಂಗಳೂರಿನ ಸ್ನೇಹಿತರಾಗ್ತಾರೆ. ಹೀಗಾಗಿ ಕೆಂಡಮಂಡಲರಾದ ಪೋರ್ಚುಗೀಸರು ಮಂಗಳೂರಿಗೆ ಪತ್ರದ ಮುಖೇನ ಕಪ್ಪ ಕಾಣಿಕೆ ಸಲ್ಲಿಸುವಂತೆ ಬೆದರಿಕೆ ಹಾಕ್ತಾರೆ. ಆ ಪತ್ರಕ್ಕೆ ಉತ್ತರಿಸಲು ಮಂತ್ರಿಗಳ ಮುಂದೆ ಇಟ್ಟಾಗ ಅಬ್ಬಕ್ಕ ದೇವಿಯು ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡಬಾರದು, ನಾಡನ್ನ ನಾಡಿನ ಜನರನ್ನ ದಾಸ್ಯಕ್ಕೆ ಒಡ್ಡುವುದು ಸರಿಯಲ್ಲ, ನಾಡಿಗಾಗಿ ಹೋರಾಡಿ ಮಡಿದರೆ ಅದೇ ಸ್ವರ್ಗ, ದಾಸ್ಯದ ಬದುಕೆ ನರಕ ಎಂದು ಹುರಿದುಂಬಿಸಿದಾಕೆ. ಆದರೆ ಕಾಮರಾಯರು ಇದನ್ನ ವಿರೋಧಿಸಿ ಹೇಡಿಗಳಂತೆ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡುವುದಾಗಿ ನಿರ್ಣಯಕ್ಕೆ ಬರ್ತಾರೆ. ಸ್ವಾಭಿಮಾನಿಯಾಗಿದ್ದ ಅಬ್ಬಕ್ಕ ದೇವಿಗೆ ಈ ನಿರ್ಣಯವನ್ನ ಸಹಿಸಲಿಕ್ಕಾಗಲಿಲ್ಲ. ದಾಸ್ಯದ ಜೀವನದಲ್ಲಿ ತಾನಿರಲಾರನೆಂದು ಮಂಗಳೂರನ್ನ ಬಿಡುವ ಮತ್ತು ಲಾಳವನ್ನ ಪೋರ್ಚುಗೀಸರಿಂದ ರಕ್ಷಿಸಬೇಕೆಂಬ ನಿರ್ಧಾರವನ್ನ ಕೈಗೊಳ್ತಾಳೆ. ಪೋರ್ಚುಗೀಸ್ ನಾವಿಕರು ಮೀನು ಹಿಡಿಯಲು ಹೋದ ಮೊಗವೀರರಿಗೆ ಕಿರುಕುಳ ಕೊಡ್ತಿರ್ತಾರೆ. ಇದನ್ನ ತಪ್ಪಿಸಲು ಅಬ್ಬಕ್ಕ ಪೋರ್ಚುಗೀಸ್ ಗವರ್ನರ್ಗೆ ಓಲೆ ಕಳುಹಿಸಲು ಆ ಗವರ್ನರ್ ವ್ಯಾಪಾರ ಮಾಡಬೇಕಿದ್ದರೆ ನಮ್ಮ ಆಜ್ಞೆಯನ್ನ ಪಡಿಬೇಕು, ಇದನ್ನ ಉಲ್ಲಂಘಿಸಿರುವುದರಿಂದ ದಂಡವನ್ನ ಕೊಡಬೇಕು ಎಂಬ ಮರುತ್ತರ ಅಬ್ಬಕ್ಕನಿಗೆ ತಲುಪಿತ್ತು. ಹಾಗಾಗಿ ಒಂದು ಉಪಾಯವನ್ನು ಮಾಡಿ ಪೋರ್ಚುಗೀಸರಿಗೆ ಕಪ್ಪ ಕಳಿಸುತ್ತೇವೆ ಎಂದು ಹೇಳಿ ಇನ್ನೊಂದು ಕಡೆ ಪೋರ್ಚುಗೀಸರ ನೌಕೆಗೆ ಮುತ್ತಿಗೆ ಹಾಕುವ ಏರ್ಪಾಡಾಯಿತು. ಸೈನಿಕರೆಲ್ಲರೂ ಮೈಮೊರೆಗಳಿಗೆ ಮಸಿ ಬಳಿದುಕೊಳ್ತಾರೆ. ಚಿಕ್ಕ ಪುಟ್ಟ ದೋಣಿಗಳಲ್ಲಿ ಎಣ್ಣೆ ಅದ್ದಿದ್ದ ಕೊಂಡಿಗಳು, ತೆಂಗಿಗೆ ಸೋಗೆಯ ಸೋತೆಗಳು ಸಂಗ್ರಹವಾಗ್ತವೆ. ಕತ್ತಲಲ್ಲಿ ದೋಣಿಗಳೆಲ್ಲವೂ ಹಡಗುಗಳ ಸಮೀಪಕ್ಕೆ ಬಂದು ಹಡಗುಗಳನ್ನು ಸುತ್ತುವರಿದು ಒಳನುಗ್ಗಿದರು. ಉಲ್ಲಾಳದ ಸೈನಿಕರು ಹಡಗುಗಳಿಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಬಾಣಗಳು ಎಲ್ಲಿಂದಲೋ ಬಂದು ತಾಗುತ್ತಿದ್ದವು. ಗಾಬರಿಗೊಂಡ ಪೋರ್ಚುಗೀಸರು ಕಂಡ ಕಂಡ ಕಡೆ ಗುಂಡು ಹಾರಿಸುತ್ತಿದ್ರು. ಆಗ ಅಬ್ಬಕ್ಕ ರಾಣಿ ಗಂಡುಡುಗೆಯಲ್ಲೇ ಮಿಂಚಿನ ವೇಗದಲ್ಲಿ ಸಂಚರಿಸಿ ಸೈನಿಕರಿಗೆ ನಿರ್ದೇಶನ ನೀಡುತ್ತಿದ್ಲು. ಇಷ್ಟಾಗುವಾಗಲೇ ಪೋರ್ಚುಗೀಸರ ಎರಡು ನೌಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋದುವು. ಉಲ್ಲಾಳದ ತುಳುವ ಸೇನೆ ಸರಿಯಾದ ಬುದ್ಧಿ ಕಲಿಸಿತ್ತು. ಕಾಮರಾಯ ಮತ್ತು ಪೋರ್ಚುಗೀಸರ ವೈಸರಾಯರು ಸೆರೆ ಸಿಗ್ತಾರೆ. ಅಬ್ಬಕ್ಕನ ಮೇಲೆ ಅಳಿಯ ಸೇಡು ತೀರಿಸಿಕೊಳ್ಳಲು ಪೋರ್ಚುಗೀಸರೊಂದಿಗೆ ಕೈಜೋಡಿಸಿದ. ಹಾಗಾಗಿ ಪೋರ್ಚುಗೀಸರು ಕಾಮರಾಯನ ಸಹಾಯದಿಂದ ಉಳ್ಳಾಲದ ಮೇಲೆ ಬರೋಬ್ಬರಿ 6 ಆಕ್ರಮಣ ಮಾಡ್ತಾರೆ. ಹೀಗೆ ಕಡೆಯ ಬಾರಿಗೆ ನಡೆದ ಘೋರ ಯುದ್ಧದ ನಂತರವೂ ಅಬ್ಬಕ್ಕ ರಾಣಿ ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ಲು. 1570 ಪೋರ್ಚುಗೀಸರ ವಿರುದ್ಧ ಅಹಮದ್ ನಗರ ಮತ್ತು ಕ್ಯಾಲಿಕಟ್ನ ಬಿಜಾಪುರ ಸುಲ್ತಾನರೊಂದಿಗೆ ಮೈತ್ರಿ ಮಾಡಿಕೊಂಡ್ರು. ಜಮೋರಿನ್ನ ಸರ್ದಾರ್ ಕುಟ್ಟಿ ಪೋಕರ್ ಮಾರ್ಕರ್ ಅಬ್ಬಕ್ಕನ ಪರವಾಗಿ ಹೋರಾಡಿದ ಮತ್ತು ಪೋರ್ಚುಗೀಸರ ಮಂಗಳೂರಿನ ಕೋಟೆಯನ್ನ ನಾಶಪಡಿಸ್ತಾನೆ. ಆದರೆ ಅಲ್ಲಿಂದ ಹಿಂತಿರುಗುವಾಗ ಪೋರ್ಚುಗೀಸರಿಂದ ಕೊಲ್ಲಲ್ಪಡ್ತಾನೆ. ಹೀಗೆ ಅಳಿಯನ ದ್ರೋಹದಿಂದ ಅಬ್ಬಕ್ಕ ಸೋತು ಬಿಡ್ತಾಳೆ. ನಂತರ ಆಕೆಯನ್ನ ಜೈಲಿನಲ್ಲಿಡಲಾಯಿತು. ಆದರೆ ಜೈಲಿನಲ್ಲಿಯೂ ಬಂಡಾಯವೆದ್ದು ಹೋರಾಡುತ್ತಲೇ ಪ್ರಾಣ ಬಿಡ್ತಾಳೆ ಅಬ್ಬಕ್ಕ ರಾಣಿ ಎನ್ನುತ್ತೆ ಇತಿಹಾಸ ಪುಟಗಳು. ಜಾನಪದ ಸಂಗೀತ ಮತ್ತು ಯಕ್ಷಗಾನದ ಮೂಲಕ ರಾಣಿಯ ಕಥೆಯನ್ನ ಪೀಳಿಗೆಯಿಂದ ಪೀಳಿಗೆಗೆ ಪುನರಾವರ್ತಿಸಲಾಗುತ್ತೆ. ಭೂತಕೋಲವು ಸ್ಥಳೀಯ ನೃತ್ಯ ಪ್ರಕಾರವಾಗಿದ್ದು ಇದರಲ್ಲಿ ಅಬ್ಬಕ್ಕ ಮಹಾದೇವಿಯ ಮಹಾನ್ ಸಾಹಸಗಳನ್ನು ತೋರಿಸಲಾಗುತ್ತೆ. ಅದರಲ್ಲಿ ಅಬ್ಬಕ್ಕ ಕಪ್ಪು ಮೈ ಬಣ್ಣದವಳು, ನೋಟದಲ್ಲಿ ತುಂಬಾ ಸುಂದರವಾಗಿದ್ದಳು. ಆಕೆ ಯಾವಾಗಲೂ ಸಾಮಾನ್ಯರಂತೆ ಬಟ್ಟೆಗಳನ್ನು ಧರಿಸುತ್ತಿದ್ಲು. ಪ್ರತಿನಿತ್ಯವೂ ಆಕೆಗೆ ತನ್ನ ಪ್ರಜೆಗಳಂತೆ ಕಾಳಜಿ. ನ್ಯಾಯ ತೀರ್ಮಾನಕ್ಕಾಗಿ ತಡರಾತ್ರಿಯವರೆಗೂ ನಿರತಳಾಗಿತ್ತಿದ್ಲು. ಇತಿಹಾಸ ಈಕೆಯ ಪರಾಕ್ರಮವನ್ನ ಅಗ್ನಿ ಬಾಣವನ್ನ ಬಳಸಿದ ಕೊನೆಯ ವ್ಯಕ್ತಿ ಎಂದು ಉಲ್ಲೇಖಿಸುತ್ತೆ. ಮಾಹಿತಿಯ ಪ್ರಕಾರ
ರಾಣಿಗೆ ಇಬ್ಬರು ಕೆಚ್ಚೆದೆಯ ಹೆಣ್ಣು ಮಕ್ಕಳಿದ್ದರು. ಅವರು ಪೋರ್ಚುಗೀಸರ ವಿರುದ್ಧ ಅವಳೊಂದಿಗೆ ಹೋರಾಡಿದರು ಎಂದು ವಿವರಿಸಿದರೆ, ಕೆಲವೊಂದು ಕಥಾನಕಗಳ ಪ್ರಕಾರ ತಾಯಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಒಂದೇ ಎಂದು ಪರಿಗಣಿಸಲಾಗುತ್ತೆ. ಹೀಗಾಗಿ ಆಕೆಯ ನೆನಪಿಗಾಗಿ ಪ್ರತಿ ವರ್ಷ ವೀರ್ ರಾಣಿ ಹಬ್ಬಕ್ಕ ಉತ್ಸವವನ್ನು ಆಚರಿಸಲಾಗುತ್ತೆ. ಇಂದಿಗೂ ವೀರ್ ರಾಣಿ ಹಬ್ಬಕ್ಕ ಪ್ರಶಸ್ತಿಯನ್ನ ವಿಶೇಷವಾಗಿ ಮಹಿಳೆಯರಿಗೆ ನೀಡಲಾಗುತ್ತೆ. ಆಕೆಯ ದೇಶಾಭಿಮಾನದ ಕಿಚ್ಚು ಇಂದಿಗೂ ಎಲ್ಲರಿಗೂ ಪ್ರೇರೇಪಣೆಯೇ. ಹಬ್ಬಕ್ಕರನ್ನ ಉಲ್ಲಾಳದ ಮನೆ ಮನದಲ್ಲೂ ಇಂದಿಗೂ ನೆನೆಯಲಾಗುತ್ತೆ. ವೀರರಾಣಿ ಹಬ್ಬಕ್ಕರ ಉತ್ಸವವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಹೀಗೆ ಕರುನಾಡಿನ ಮಣ್ಣಿನಲ್ಲಿ ಜನಿಸಿದ ದಿಟ್ಟ ಮಹಿಳೆಗೆ ನಾವೆಲ್ಲರೂ ಕೃತಜ್ಞತಾ ಭಾವದಿಂದ ನೆನೆಯುತ್ತಾ ಹಬ್ಬಕ್ಕಳಿಗೆ ನಮಸ್ಕರಿಸೋಣ. ಇವಿಷ್ಟು ಹಬ್ಬಕ್ಕ ರಾಣಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.